ನೋಡಿ, ನಾನು ಮುಖ್ಯಮಂತ್ರಿ ಭೇಟಿ ಆದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ। ವಿಧಾನಸಭೆ ನಡೆಯುತ್ತದೆ, ವಿಧಾನಸಭೆಯಲ್ಲಿ ಪ್ರತ್ಯೇಕವಾಗಿ ಇವರ ವಿಚಾರದಲ್ಲಿ ಇವರ ನೌವಿನ ವಿಚಾರದಲ್ಲಿ ಏನು ಸಮಸ್ಯೆ ಇದೆ ಇದಕ್ಕೆ ನಾವು ಅವರ ಧ್ವನಿಯಾಗಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅವರು ಎಷ್ಟು ಮಾಡ್ತಾರೋ ಬಿಡ್ತಾರೋ। ಈ ಜನರಿಗೆ ನಂಬಿಕೆ ಇದೆ, ನನಗೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇದೆ, ನಮ್ಮ ಸರ್ಕಾರ ಮುಂದಿನ ದಿನಗಳು ಬರ್ತದೆ। ಇವೆಲ್ಲ ಹೆಚ್ಚುಕಮ್ಮಿ 90% ಪರಿಹಾರವನ್ನು ಕೊಡಂತ ಒಂದು ಅವಕಾಶ ಇದೆ। ಇದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ, ಏನು ಕಾನೂನಲ್ಲೂ ಕೂಡ ಏನು ದೊಡ್ಡ ಅಡಚಣೆ ಬರಲಿಕ್ಕೆ ಆಗೋದಿಲ್ಲ। ಈ ಕೇರಳದಲ್ಲಿ ಒಂದು ಕಾನೂನು, ಮುಂಬೈಯಲ್ಲಿ ಒಂದು ಕಾನೂನು, ಗೋವಾದಲ್ಲಿ ಕಾನೂನು ಮಾಡ್ಕೊಳ್ತಾರೆ, ಕರ್ನಾಟಕದ ಸೊ ಎಲ್ಲರೂ ಮೀನುಗಾರರೇ। ಸೊ ಎಲ್ಲರ ಕಡೆ ಏನಿದೆ, ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರತ್ಯೇಕವಾದಂತ ಒಂದು ನೀತಿ ಇಲ್ಲಿ ಅಳವಡಿಸಬೇಕಾಗಿದೆ। ಸೊ ಬೇರೆ ರಾಜ್ಯದಲ್ಲೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗಿದೆ। ಉದಾಹರಣೆಗೆ ಪೆನ್ಷನ್ ವಿಚಾರ ಇರ್ಬೋದು, ಸಬ್ಸಿಡಿ ವಿಚಾರ ಇರ್ಬೋದು, ಆಮೇಲೆ ಅವರಿಗೆ ಮನೆಗಳನ್ನು ಕಟ್ಕೊಳ್ಳಲಿಕ್ಕೆ CRZ ಹೆಸರಿನಲ್ಲಿ ಈ ಹೊಸದಾಗಿ ಬಂದು ಅವ್ರನ್ನೆಲ್ಲ ಒಕ್ಕಲೆಬ್ಸ್ತಾ ಇರೋಂಥ ಕೆಲಸ ನಡೀತಾ ಇದೆ। ಅದಕ್ಕೆಲ್ಲ ಕೂಡ ಅವ್ರಿಗೆ ನಾವು ರಕ್ಷಣೆಯನ್ನು ನಾವು ಕೊಡಬೇಕಾಗಿದೆ। ಆಮೇಲೆ ಗ್ಯಾರಂಟಿ ಸ್ಕೀಮ್ ಏನಿದೆ, ಪಾಪ ಅವ್ರೇನು ಸಮುದ್ರನ ಗ್ಯಾರಂಟಿ ಕೊಡೋಕ್ಕಾಗ್ತದೆ, ಅವ್ರ ವ್ಯವಸಾಯನೇ ಮೀನುಗಾರಿಕೆ ವ್ಯವಸಾಯನೇ ನೀರು ಸಮುದ್ರ ಹೊಳೆ, ಸೊ ಅವ್ರು ಯಾರು ಆಸ್ತಿ ಅಂದರೆ ಯಾರೋ ಕೊಡ್ಬೋದು, ಬಟ್ ನಾವು ಸರ್ಕಾರನೇ ಗ್ಯಾರಂಟಿಯಾಗಿ ನಿಂತ್ಕೊಂಡು ಅವ್ರಿಗೆ ಸಾಲಗಳನ್ನು ಕೊಡಿಸಿ ಅವರ ವೃತ್ತಿಯನ್ನು ಉಳಿಸುವಂಥ ಕೆಲಸ ಫಸ್ಟು ನಮ್ಮದು। ಒಬ್ಬ ಮೀನುಗಾರ ಇದ್ದರೆ ಅವನಿಂದ 10 ಜನ ಇದ್ದಾರೆ, ಅದನ್ನು ನಾವು ತಲೆಗಿಟ್ಕೊಳ್ಬೇಕು। ಆಮೇಲೆ ಅವನ ವೃತ್ತಿಯನ್ನು ಸ್ವಾಭಿಮಾನದ ಬದುಕನ್ನು ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾವು ಸರ್ಕಾರ ಗೌರವ ಕೊಟ್ಕೊಂಡು ಅದಕ್ಕೆ ಉತ್ತೇಜನವನ್ನು ಕೊಟ್ಕೊಂಡು ನಾವು ಬರಬೇಕು। ಎಲ್ಲದಕ್ಕೂ ಕೂಡ ನಾವು ಯೋಜನೆಯನ್ನು ತಯಾರು ಮಾಡಬೇಕಾಗಿದೆ। ನಾನು ಬಂದವ್ರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ, ಅಭಿನಂದಿಸ್ತೇನೆ। ಹೋಗೋರು ಕೂಡ ಅವ್ರ ಕೈಲಾದಂಥ ಕೆಲಸ ಮಾಡಿದ್ದಾರೆ। ರಾಜಕೀಯವಾಗಿ ಕೆಲವು ನಮಗೆ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಇರ್ಬೋದು, ಬಟ್ ನಾವು ಯಾವಾಗ ಭೇಟಿ ಮಾಡಬೇಕು ಅಂತ ಹೇಳ್ತೀವಿ, ಅದಕ್ಕೆಲ್ಲ ಕೂಡ ಅವರು ನಮಗೆ ಕರೆದಿದ್ದಾರೆ, ಚರ್ಚೆ ಮಾಡಿದ್ದಾರೆ। ಮಿಕ್ಕಿದ್ದು ಅವ್ರ ಪೊಲಿಟಿಕಲ್ ಬಾಸಸ್ ಏನೇನು ಹೇಳ್ತಾರೋ ಆ ಕೆಲಸಗಳನ್ನ ನಾನು ಕುಮಾರಸ್ವಾಮಿ ಸುದ್ದಿಗೂ ಬೇಡ, ಸುಮಲತಾ ಸುದ್ದಿಗೂ ಬೇಡ, ನಮಗೂ ಬೇಕಾಗಿರೋದು ಈ ಸರ್ಕಾರ ಅವ್ರಿಗೆ ಕಾಗದ ಬರೆದಿದ್ದು ಸರಿಯಿಲ್ಲ। ಫಸ್ಟು ಮೊದಲು ನೀವು ನಿಂತ್ಕೊಂಡು ಡ್ಯಾಮ್ನ ಟೆಂಡರ್ ಕರೆದ್ಬಿಟ್ಟು ಇದನ್ನು ಮೇಕೆದಾಟನ ಕಟ್ಟುವಂಥ ಕೆಲಸ ಮಾಡಬೇಕು। ಅಲ್ಲಲ್ಲಿ ಏನಾದರೂ ಡ್ಯಾಮಲ್ಲಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಆದಂಥ ಒಂದು ವಿಚಾರ ಇದೆ, ಅದೇ ಒಂದು ಟೀಮ್ ಇದೆ, ಅದನ್ನು ಸಾರ್ಟ್ ಔಟ್ ಮಾಡಲಿ। ನನಗೆ ಇನ್ನೂ ಮಾಹಿತಿ ಇಲ್ಲ, ಹಿಂದೆ ನೋಡಿ ರವಿ ವಿಚಾರದಲ್ಲೂ ಬಂದಿತ್ತು, ಬೇರೆ ವಿಚಾರದಲ್ಲೂ ಬಂದಿತ್ತು, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ನಾನು ಮಾತಾಡ್ತೀನಿ। ಮಾತಾಡೋಣ ಆಮೇಲೆ ಮಾತಾಡ್ತೀನಿ ನಾವು।